ನೋಡ್ರಿ ಬ್ಯಾನು ಈಗ ಎಲ್ಲ ಹೇಳಿದ್ದಾರೆ, ಚಿತ್ರರಂಗದವರೇ ಹೇಳಿಬಿಟ್ಟಿದ್ದಾರೆ ಬ್ಯಾನ್ ಮಾಡೋಕ್ಕಾಗೋದಿಲ್ಲ, ಈಗ ಅಪರಾಧ ಪೂವಾಗಬೇಕು ಅಂತೇಳಿ. ಮುಂದೆ ಅಷ್ಟೀಗ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು, ನ್ಯಾಯಯುತವಾದಂಥ ಒಂದು ತನಿಖೆ ಆಗಬೇಕು. ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಕಾನೂನಿನ ಚೌಕಟ್ಟಿನಲ್ಲಿ, ಕಾನೂನಿನ ಕಟ್ಟಳೆಯಲ್ಲಿ ಅವ್ರನ್ನ ಹಿಡಿದಾಕುವಂಥ ಕೆಲಸ ಆಗಬೇಕಾಗಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಬ್ಯಾನ್ ಮಾಡೋದ್ರಿಂದ ಈಗೇನು ಪ್ರಯೋಜನ ಇದೆ ಅವರಿಗೆ? ಆಲ್ರೆಡಿ ಈ ದಿನ ಜೈಲ್, ಅಲ್ಲಿಂದ ನ್ಯಾಯಾಲಯದಿಂದ ಹೊರಗೆ ಬಂದ ಮೇಲೆ ಅದರ ವಿಚಾರ ಬರಬೇಕು. ಅಥವಾ ಈಗ ಆರೋಪಿನೇ ಹೊರತು ಅಪರಾಧಿ ಅಲ್ಲ, ಆರೋಪಿ ಆರೋಪಗಳು ಪ್ರೂವ್ ಆದಾಗ ಮುಂದಿನ ನಿರ್ಧಾರವನ್ನು ಚಿತ್ರರಂಗ ತರಬೇಕು. ನೋಡ್ರಿ ಬ್ಯಾನು ಈಗ ಎಲ್ಲ ಹೇಳಿದ್ದಾರೆ, ಚಿತ್ರರಂಗದವರೇ ಹೇಳಿಬಿಟ್ಟಿದ್ದಾರೆ ಬ್ಯಾನ್ ಮಾಡೋಕ್ಕಾಗೋದಿಲ್ಲ, ಈಗ ಅಪರಾಧ ಪ್ರೂವ್ ಆಗಬೇಕು ಅಂತೇಳಿ. ಮುಂದೆ ಅಷ್ಟೀಗ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು, ನ್ಯಾಯಯುತವಾದಂಥ ಒಂದು ತನಿಖೆ ಆಗಬೇಕು. ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಕಾನೂನಿನ ಚೌಕಟ್ಟಿನಲ್ಲಿ, ಕಾನೂನಿನ ಕಟ್ಟಳೆಯಲ್ಲಿ ಅವ್ರನ್ನ ಹಿಡಿದಾಕುವಂಥ ಕೆಲಸ ಆಗಬೇಕಾಗಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಬ್ಯಾನ್ ಮಾಡೋದ್ರಿಂದ ಈಗೇನು ಪ್ರಯೋಜನ ಇದೆ ಅವರಿಗೆ? ಆಲ್ರೆಡಿ ಈ ದಿನ ಜೈಲ್, ಅಲ್ಲಿಂದ ನ್ಯಾಯಾಲಯದಿಂದ ಹೊರಗೆ ಬಂದ ಮೇಲೆ ಅದರ ವಿಚಾರ ಬರಬೇಕು. ಅಥವಾ ಈಗ ಆರೋಪಿನೇ ಹೊರತು ಅಪರಾಧಿ ಅಲ್ಲ, ಆರೋಪಿ ಆರೋಪಗಳು ಪ್ರೂವ್ ಆದಾಗ ಮುಂದಿನ